ಆಕಾಶವಾಣಿ ಮೈಸೂರು ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಪ್ರಾಯೋಜಿತ ಆಯುಷ್ ಐಸಿರಿ ಸರಣಿ ಕಾರ್ಯಕ್ರಮ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಮೈಸೂರಿನ ಅಖಿಲ ಭಾರತ ವಾಕ್ಶವಣ ಸಂಸ್ಥೆ ಕುಂಠಿತವಾಗಿರುವ ಮಾತಿನ ಬೆಳವಣಿಗೆ ಮೊದಲು ಉಚ್ಚಾರಣಾ ದೋಷ ಲಕ್ವ ಹೊಡೆದು ಮಾತು ಕಳೆದುಕೊಂಡಿರುವುದು ಧ್ವನಿಯ ದೋಷಗಳು ಸೀಳು ತುಟಿ ಹಾಗೂ ಅಂಗಳು ಕಿವಿ ಸೋರುವಿಕೆ ಕಿವಿ ಕೇಳದಿರುವುದು ಹೀಗೆ ಸಮಸ್ಯೆ ಏನೇ ಇರಲಿ ಪರಿಹಾರ ಈ ಸಂಸ್ಥೆಯಲ್ಲಿದೆ ಇಂದೇ ಸಂಪರ್ಕಿಸಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಒಂದು ಎರಡು ಐದು ಸೊನ್ನೆ ಎರಡು ಒಂದು ಸೊನ್ನೆ ಒಂಬತ್ತು ಇಮೇಲ್ ಡೈರೆಕ್ಟರ್ ಅಟ್ ಆಯುಷ್ ಮೈಸೂರು ಡಾಟ್ ಇನ್ ಇಂದಿನ ಆಯುಷ್ ಐಸಿರಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಭಾಷಾ ತೊಂದರೆಗಳು ಕುರಿತು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಾಕ್ ಭಾಷಾ ವಿಭಾಗದ ಅಧ್ಯಾಪಕರಾದ ಡಾ ಪ್ರಿಯಾ ಎಂಬಿ ಅವರೊಂದಿಗೆ ಮಾತುಕತೆ ಕೇಳುವಿರಿ ನಮಸ್ಕಾರ ಆಯುಷ್ ಐಸಿರಿ ಸರಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ ಇವತ್ತು ಮಕ್ಕಳಲ್ಲಿ ಕಂಡುಬರುವ ಭಾಷಾ ತೊಂದರೆಗಳು ಯಾವೆಲ್ಲ ಇದ್ದಾವೆ ಇವುಗಳನ್ನು ನಿವಾರಿಸಿಕೊಳ್ಳೋದು ಹೇಗೆ ಈ ವಿಷಯವಾಗಿ ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ವಾಕ್ ಭಾಷಾ ವಿಜ್ಞಾನ ವಿಭಾಗದ ಅಧ್ಯಾಪಕರಾಗಿರುವ ಡಾಕ್ಟರ್ ಪ್ರಿಯಾ ಎಂಬಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ ಡಾಕ್ಟರ್ ಪ್ರಿಯಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಡಾಕ್ಟರ್ ಪ್ರಿಯಾ ಅವರೇ ಮಕ್ಕಳಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬಂದ್ರೆ ಅಪ್ಪ ಅಮ್ಮಂದ್ರೆ ಸಡನ್ ಆಗಿ ಒಪ್ಗಳಲ್ಲ ಇನ್ನು ಸ್ಕೂಲಿಗೆ ಮೇಲೆ ಕಲಿಕೆಯಲ್ಲಿ ಒಂದು ಸ್ವಲ್ಪ ಏನೋ ತೊಂದರೆ ಕಂಡು ಬರುತ್ತೆ ಅದು ಮಾತಲ್ಲಿರಬಹುದು ಅಥವಾ ಒಂದಷ್ಟು ಸಂವಹನದ ಸಾಧ್ಯತೆಗಳು ಅವು ಕೈಯಿಂದ ಬಾಯಿಂದ ಎಲ್ಲ ಒಟ್ಟೊಟ್ಟಿಗೆನೆ ಹೇಳ್ತಿರ್ತವೆ ಅಥವಾ ತೋರಿಸ್ಕೊಳ್ತಿರ್ತವೆ ನಮಗೆ ಅರ್ಥ ಆಗಲ್ಲ ಈ ತರದ ಸಣ್ಣ ಪುಟ್ಟ ತೊಂದರೆಗಳನ್ನ ಗುರುತಿಸಿ ನಾವು ಡಾಕ್ಟರ್ ತ ಕರ್ಕೊಂಡು ಹೋಗಬೇಕು ಅಂದ್ರೆ ಮೈಸೂರಲ್ಲೇನೋ ವಾಕ್ಶವಣ ಸಂಸ್ಥೆ ಇದೆ ಬಟ್ ಬೇರೆ ಊರುಗಳಲ್ಲಿ ಆ ಆತರದ ಸೌಲಭ್ಯನೂ ಇರೋದಿಲ್ಲ ಯಾರ ಹತ್ರ ಕರ್ಕೊಂಡು ಹೋಗಬೇಕು ಏನ್ ಸಮಸ್ಯೆಗಳು ಅಂತ ಮೊದಲು ಗುರುತಿಸೋದು ಕಲಿಬೇಕು ಇದೇ ತೊಂದ್ರೆ ಗುರ್ತಿಸೋದು ಹೇಗೆ ಅಂತ ಹೇಳಿದ್ರೆ ಮಕ್ಕಳು ಮಾತಾಡೋದು ತಡ ಆಗುತ್ತೆ ಅಥವಾ ಮಾತಿನ ಬೆಳವಣಿಗೆ ಅವರಲ್ಲಿ ನಿಧಾನ ಆಗುತ್ತೆ ಅಂತ ಹೇಳ್ಬಹುದು ಸಾಮಾನ್ಯವಾಗಿ ಈಗ ಒಂದ್ ವರ್ಷಕ್ಕೆ ಮಗು ಮಾತಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇದು ನಿಧಾನ ಆದಾಗ ಅರ್ಥ ಮಾಡ್ಕೋಬೇಕು ಸೊ ಒಂದ್ ವರ್ಷಾನು ಆಕ್ಚುಲಿ ಹೇಳ್ಬೇಕಂದ್ರೆ ಲೇಟ್ ಮಕ್ಳು ಅದಕ್ಕೂ ಮುಂಚೆನೆ ಹುಟ್ಟದ ತಕ್ಷಣ ಮಕ್ಕಳು ಆಳ್ತವೆ ಒಂದು ಮೂರ್ ತಿಂಗ್ಳಿದ್ದಾಗ ಆರ್ ತಿಂಗಳಿದ್ದಾಗ ಆಟ ಆಡುವಾಗ ಸೌಂಡ್ ಗಳು ಮಾಡ್ತಾ ಇರ್ತವೆ ಆ ಸೌಂಡ್ ಗಳಲ್ಲೂ ನಾವು ಸ್ವಲ್ಪ ಗಮನ ಕೊಟ್ರೆ ಅವುಗಳಲ್ಲೂ ಕೆಲವೊಂದು ಅಕ್ಷರಗಳು ಇರುತ್ತವೆ ಸೊ ಈ ಬುದ್ಧಿಮಾಂದ್ಯತೆ ಇರೋ ಮಕ್ಕಳಲ್ಲೆಲ್ಲ ಆತರ ವ್ಯಕ್ತಪಡಿಸೋದು ಇರೋದೇ ಇಲ್ಲ ಅವರ ತಮ್ಮ ಅನಿಸಿಕೆಗಳನ್ನ ಹಶುವಾದ್ರು ಅಷ್ಟೇ ಒದ್ದೆ ಆದ್ರೂ ಅಷ್ಟೇ ನೋವಿದ್ರು ಏನು ಹೇಳೋದಿಲ್ಲ ಅಥವಾ ಅವ್ರ ಅಳುನು ಬೇರೆ ಬೇರೆ ರೀತಿ ಇರೋದಿಲ್ಲ ಸೊ ಇದು ಒಂದ್ ವರ್ಷದ ಒಳಗಡೆ ಸೊ ಆರ್ ತಿಂಗಳಲ್ಲೆಲ್ಲ ಹೇಳಿದಾಗ ನಾವು ಬ್ಯಾಬ್ಲಿಂಗ್ ಅಂತೀವಿ ಮಕ್ಳು ಒಂದು ಗಿಲ್ಕಿ ಕೊಟ್ರೆ ಅಥವಾ ಏನೋ ಒಂದ್ ಆಟ ಸಾಮಾನ್ ಕೈ ಕೊಟ್ರೆ ಅದನ್ನ ನೋಡ್ತಾ ಪಾಪ ಬಾ ಬಾ ಅಂತ ಹಂಗೆ ಅವ್ರ ಪಾಡ್ಗ ಅವ್ರು ಆಟ ಆಡ್ತಾ ಅದೆಲ್ಲ ಒಂದು ಬೆಳವಣಿಗೆಯ ಹಂತಗಳು ಇದೆಲ್ಲ ಹೋಗಿ ನೆಕ್ಸ್ಟ್ ಒಂದ್ ವರ್ಷ ಆಗುವಾಗ ಮಗು ಅರ್ಥವತ್ತವಾಗಿ ಒಂದು ಪದಾನ ಹೇಳುತ್ತೆ ಸೊ ಈ ಎಲ್ಲಾ ಹಂತಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಯಾವುದೇ ಹಂತದಲ್ಲಿ ಆಯಾ ಹಂತದಲ್ಲಿ ಆಗ್ಬೇಕಾಗಿರುವಂತ ಬೆಳವಣಿಗೆ ಆಗಿಲ್ಲ ಅಂದಾಗ ನಾವು ತಜ್ಞರಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ತಜ್ಞರು ಅಂತ ಹೇಳಿದ್ರೆ ವಾಕ್ ಭಾಷಾ ತಜ್ಞರು ಬೇರೆ ಊರುಗಳಲ್ಲಿ ಸಿಗಲ್ಲ ಅಂತ ಅಂದೆ ಎಲ್ಲೋ ಒಂದ್ ಕಡೆ ತಕ್ಷಣಕ್ಕೆ ಮೂಗು ಕಿವಿ ಗಂಟಲು ಇಂಥ ತಜ್ಞರು ಇ ಸ್ಪೆಷಲಿಸ್ಟ್ ಅನ್ನೋ ಹೆಸರಲ್ಲಿ ಸಿಕ್ಕೆ ಸಿಗ್ತಾರೆ ನಮಗೆ ಅವ್ರ ಹತ್ರ ಹೋದ್ರು ಸಾಕು ರೆಕಮೆಂಡ್ ಮಾಡಬಹುದು ನಾವು ಹೌದು ಮಕ್ಕಳ ತಜ್ಞರು ಇರ್ತಾರೆ ಅಥವಾ ಇ ಡಾಕ್ಟರ್ ಇರ್ಬೋದು ಈಗ ಕಿವಿಗೆ ಏನಾದ್ರು ಸಂಬಂಧಪಟ್ಟ ತೊಂದರೆ ಇದ್ರೆ ಫಸ್ಟ್ ಇ ಎನ್ ಟಿ ಹತ್ರ ಹೋಗ್ತಾರೆ ಸೊ ಅವರು ರೆಫರ್ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗಿಂತ ಮಕ್ಕಳ ತಜ್ಞರು ಪೀಡಿಯಾಟ್ರಿಷಿಯನ್ಸ್ ಹೆಚ್ಚಾಗಿ ರೆಫರ್ ಮಾಡಬೇಕು ಯಾಕಂದ್ರೆ ಏನಿಲ್ಲ ಅಂದ್ರು ವ್ಯಾಕ್ಸಿನೇಷನ್ ಆದ್ರೂ ರೆಗ್ಯುಲರ್ ಆಗಿ ಅವ್ರ ಹತ್ರ ಹೋಗ್ತಾನೆ ಇರ್ತವೆ ಆಗ ಅವರು ಬೆಳವಣಿಗೆ ಹಂತಗಳ ಬಗ್ಗೆ ವಿಚಾರಿಸ್ತಾರೆ ಅದ್ರಲ್ಲಿ ಏನಾದ್ರೂ ತಡ ಆಗಿದ್ರೆ ಅವರು ಖಂಡಿತ ಒಂದು ವಾಕ್ ಭಾಷಾ ತಜ್ಞರ ಹತ್ರ ಕಳಿಸ್ಲೇಬೇಕು ಈಗ ಭಾಷಾ ತೊಂದರೆಗಳು ಅಂತ ಹೇಳಿ ಒಂದು ಡಿವಿಷನ್ ಮಾಡೋದಾದ್ರೆ ಏನೆಲ್ಲ ಅದಕ್ಕೆ ಸೇರಿಸ್ತೀರಿ ಮೊದಲನೇದಾಗಿ ಈಗ ಶ್ರವಣ ದೋಷದಿಂದ ಮಾತಿನ ಬೆಳವಣಿಗೆ ತಡ ಆಗೋದು ಮತ್ತೆ ನಾಗ್ಲೇ ಹೇಳಿದಂಗೆ ಬುದ್ಧಿಮಾಂದ್ಯತೆಯಿಂದನು ಮಾತಿನ ಬೆಳವಣಿಗೆ ನಿಧಾನ ಆಗುತ್ತೆ ಮತ್ತೆ ಆಟಿಸಮ್ ತಂತನತೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೊ ಈ ಕಂಡೀಷನ್ ಕೂಡ ಅದರಲ್ಲಿ ಸೇರಿಸಬಹುದು ಯಾಕೆಂದ್ರೆ ತಂತನತೆಯಲ್ಲೂ ಹೇಳ್ದಂಗೆ ತನ್ನಲ್ಲಿ ತಾನೇ ಮಗು ಮಗ್ನವಾಗಿರುವಂತಹದು ಸೊ ಆ ಮಕ್ಕಳು ಕೂಡ ತರ ಮಕ್ಕಳ ತರ ಮಾತಾಡೋದಿಲ್ಲ ಸೊ ಅದು ಬರುತ್ತೆ ಮತ್ತೆ ಕಲಿಕಾ ನ್ಯೂನತೆ ಈಗ ಶಾಲೆಗೆ ಹೋಗೋ ಮಕ್ಕಳಲ್ಲಿ ನಾವು ಕಂಡು ಬರ್ತಲ್ಲ ಅದನ್ನು ಕೂಡ ಮಕ್ಕಳ ಭಾಷಾ ದೋಷಗಳಲ್ಲೇ ನಾವು ಅದನ್ನ ಆ ಪಟ್ಟಿಗೆ ಈಗ ಇಷ್ಟೆಲ್ಲ ಹೇಳಿದ್ರೆ ನಮ್ಗೆ ಏನೋ ಒಂದು ಕಾರಣನ ನಾವು ಹೇಳಬಹುದು ಈಗ ಶ್ರವಣ ದೋಷ ಅಂತ ಹೇಳಿದಾಗ ಕಿವಿ ಸಂಬಂಧಪಟ್ಟದ್ದು ಅದರಿಂದ ಮಾತು ನಿಧಾನ ಆಗಿದೆ ಬುದ್ಧಿ ಮಾಂದ್ಯತೆ ಅಂತ ಹೇಳಿದಾಗ ಬುದ್ಧಿಶಕ್ತಿ ಕಡಿಮೆ ಇದೆ ಹಾಗಾಗಿ ಮಾತು ನಿಧಾನ ಆಗಿದೆ ಅಂತ ಇನ್ನೊಂದಷ್ಟು ಮಕ್ಕಳು ಇರ್ತವೆ ಈ ತರ ಯಾವುದೇ ಕಾರಣಗಳನ್ನ ನಾವು ಗುರುತಿಸೋದಿಕ್ಕೆ ಆಗೋದಿಲ್ಲ ಸೊ ಅಂದ್ರೂ ಕೂಡ ಮಾತು ಮತ್ತೆ ಭಾಷೆ ಬೆಳವಣಿಗೆ ನಿಧಾನ ಆಗಿರುತ್ತೆ ಅದಕ್ಕೆ ನಾವು ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ನಿರ್ದಿಷ್ಟ ಈ ಭಾಷೆ ಬೆಳವಣಿಗೆಯಲ್ಲೇ ನಿಧಾನಗತಿ ಅದು ಇರುತ್ತೆ ಅವುಗಳಲ್ಲೂ ಕೂಡ ಈ ಮಾತಿನ ಬೆಳವಣಿಗೆ ಹಂತ ಎಲ್ಲ ನಿಧಾನ ಆಗಿರುತ್ತೆ ಸೊ ಆ ಮಕ್ಕಳು ಈ ಕ್ಯಾಟಗರಿಯಲ್ಲಿ ಸೇರ್ಕೋತಾವೆ ಮತ್ತೆ ಸೆರ್ಬ್ರಲ್ ಪಾಲ್ಸಿ ಅಂತ ನೀವು ಕೇಳಿರ್ಬೋದು ಮೆದುಳಿನ ಪಾರ್ಶ್ವವಾಯು ಅಂತ ಹೇಳ್ತೀವಿ ಸೊ ಅದ್ರಲ್ಲೂ ಅಷ್ಟೇ ಮೆದುಳಿಗೆ ಹಾನಿಯಾಗಿರುತ್ತೆ ಹಾಗಾಗಿ ಮಾತಿನ ಬೆಳವಣಿಗೆ ಕೂಡ ನಿಧಾನ ಆಗಿರುತ್ತೆ ಇಷ್ಟು ತರಹದ ತೊಂದರೆಗಳಲ್ಲಿ ಬಹಳ ಕಾಡ್ತಾ ಇರೋ ತೊಂದರೆ ಯಾವುದು ಕಾರಣ ಏನು ಅದಕ್ಕೆ ಬಹಳ ಕಾಡ್ತಾ ಇರೋದು ಅಂತ ಹೇಳಿದಾಗ ಎಲ್ಲಾನು ಇದೆ ಸರ್ ಎನ್ ಎಸ್ ಎಸ್ಒ ಡೇಟಾ ಪ್ರಕಾರ ಮಕ್ಕಳಲ್ಲಿ ಕಂಡು ಬರುವಂತಹ ಮಾತು ಮತ್ತೆ ಭಾಷಾ ತೊಂದರೆಗಳು ಆಲ್ಮೋಸ್ಟ್ ಮೂರರಿಂದ ಹತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಇತ್ತೀಚೆಗೆ ನಮ್ಮ ಸಂಸ್ಥೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಮಾಡಿರುವಂತಹ ರಿಸರ್ಚ್ ಪ್ರಕಾರ ಭಾಷಾ ದೋಷಗಳು ಶಾಲೆಗೆ ಹೋಗೋ ಮಕ್ಕಳಲ್ಲಿ ಆಲ್ಮೋಸ್ಟ್ ಹತ್ತರಿಂದ ಹದಿನಾಲ್ಕು ಪರ್ಸೆಂಟ್ ಇದೆ ಅಂತ ತಿಳಿದು ಬಂದಿದೆ ಸೊ ಹಾಗಾಗಿ ಎಲ್ಲಾ ಕ್ಯಾಟಗರಿದು ಒಂದು ರೆಪ್ರೆಸೆಂಟೇಶನ್ ಇದ್ದೇ ಇದೆ ಕಾರಣಗಳು ಏನಿರಬಹುದು ಅಂತ ಇಂಥದ್ದೇ ಕಾರಣ ಅಂತ ಇಲ್ಲಿವರೆಗೆ ನಾವು ಖಂಡಿತವಾಗಿ ಹೇಳಕ್ ಸಾಧ್ಯ ಇಲ್ಲ ಬಟ್ ಮೆದುಳಿಗೆ ಯಾವುದೇ ರೀತಿ ಹಾನಿ ಆದ್ರೆ ಅದು ಮಗು ಹುಟ್ಟೋಕು ಮುಂಚೆ ಇರಬಹುದು ಹುಟ್ಟುವ ಸಮಯದಲ್ಲಿ ಇರ್ಬೋದು ಅಥವಾ ಹುಟ್ಟಿನ ನಂತರ ಇರಬಹುದು ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಬೆಳವಣಿಗೆ ಚೆನ್ನಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ತಾಯಿಗೆ ಯಾವ್ದಾದ್ರು ಇನ್ಫೆಕ್ಷನ್ಸ್ ಬಂದಿದ್ದು ಅದಕ್ಕೆ ಔಷಧಿಗಳನ್ನ ತಗೊಂಡಿದ್ರೆ ಅಥವಾ ಈ ಅನಗತ್ಯವಾಗಿ ಎಕ್ಸ್ ರೇ ಅಥವಾ ಸ್ಕ್ಯಾನಿಂಗ್ ಈಗ ಮಾಡಲೇಬೇಕಾಗತ್ತೆ ಬಟ್ ಅನಗತ್ಯವಾಗಿ ಸುಮಾರ್ ಸಲ ಮಾಡಿಸ್ಬೇಕಾಯ್ತು ಅಂತ ಹೇಳಿದಾಗ ಅದರಿಂದ ಬರುತ್ತೆ ತಾಯಿ ಆರೋಗ್ಯ ಚೆನ್ನಾಗಿಲ್ಲ ಅಥವಾ ನ್ಯೂಟ್ರಿಷನ್ ಇರುವಂತ ಆಹಾರ ತಗೊಂಡಿಲ್ಲ ಅಂತ ಹೇಳಿದಾಗ ಬರಬಹುದು ಅಥವಾ ಮಗುಗೆ ಕರೆಕ್ಟ್ ಆಗಿ ಎಕ್ಸ್ಪೋಜರ್ ಇಲ್ಲ ಇತ್ತೀಚೆಗೆ ತಂದೆ ತಾಯಿ ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ ಮಗ್ನವಾಗಿರ್ತಾರೆ ಸೊ ಮಕ್ಕಳ ಜೊತೆ ಅಷ್ಟೊಂದು ಆಟ ಆಡೋದಿಲ್ಲ ಇಂಟ್ರಾಕ್ಷನ್ ತೀರಾ ಕಡಿಮೆ ಇದೆ ಮತ್ತೆ ಈಗ ಮೊಬೈಲ್ ಟಿವಿ ಬಂದ ಮೇಲಂತೂ ಇನ್ನೂ ಜಾಸ್ತಿ ಆಗಿದೆ ಪರಿಹಾರ ಏನು ಆದಷ್ಟು ಬೇಗ ನಾವದನ್ನ ಗುರುತಿಸದಲ್ಲಿ ಅದಕ್ಕೆ ತಕ್ಕ ಚಿಕಿತ್ಸೆ ತಗೊಂಡಲ್ಲಿ ನಾವು ಅದನ್ನ ಖಂಡಿತ ಟ್ರೀಟ್ ಮಾಡಬಹುದು ಸೊ ವಾಕ್ ಭಾಷಾ ತಜ್ಞರಲ್ಲಿ ಕರ್ಕೊಂಡು ಹೋಗ್ಬೇಕು ನಾನು ಹೇಳ್ದಂಗೆ ಈ ಬೆಳವಣಿಗೆ ಹಂತಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಸೊ ಯಾವುದೇ ಹಂತ ತಡ ಆಗಿದೆ ಅಥವಾ ಇನ್ನಿತರ ಮಕ್ಕಳಂತೆ ನಮ್ಮ ಮಕ್ಕಳು ಬೆಳಿತಾ ಇಲ್ಲ ಅಂತ ಹೇಳೋ ಒಂದು ಡೌಟ್ ಬಂದಾಗ ತಕ್ಷಣ ಕರ್ಕೊಂಡು ಹೋಗ್ಬಿಟ್ಟು ತಪಾಸಣೆ ಮಾಡಿಸ್ಬೇಕಾಗತ್ತೆ ಸೊ ಈಗ ಬುದ್ಧಿಮಾಂದ್ಯತೆ ಇರ್ಬೋದು ಅಥವಾ ಶ್ರವಣ ದೋಷ ಇರ್ಬೋದು ಅಥವಾ ತಂತನತೆ ಅಥವಾ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಇಂಪೈರ್ಮೆಂಟ್ ಕಲಿಕಾ ನ್ಯೂನತೆ ಯಾವುದನ್ನು ನಾವು ಔಷಧಿ ಮೂಲಕ ಗುಣಪಡಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿ ಇದೇ ದಾರಿ ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿ ಅಂದ್ರೆ ನಾವು ಟ್ರೈನ್ ಮಾಡ್ತೀವಿ ಹೇಗ್ ಮಾತಾಡ್ಬೇಕು ಮಾತನ್ನ ಹೇಗ್ ಕಲ್ಸೋದು ಒಟ್ಟಾರೆ ಮಾತನ್ನ ನಾವು ಮಕ್ಕಳಿಗೆ ಅದು ಕರೆಕ್ಟ್ ಟೈಮ್ ಆಗ್ಬೇಕು ಯಾಕೆಂದ್ರೆ ಹೆಚ್ಚಾಗಿ ಈಗ ಮೆದುಳಿನ ಬೆಳವಣಿಗೆ ಮಗುಗೆ ಎರಡು ವರ್ಷ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಮೆದುಳಿನ ಬೆಳವಣಿಗೆ ಮುಗಿದೋಗಿರುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಬೇಗ ಈ ತೊಂದರೆಗಳನ್ನ ಗುರುತಿಸಿ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಆವಾಗ ಮಗು ಕಲಿಯುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗ ತರಬೇತಿ ಬರೀ ಮಗುವಿಗೆ ಕೊಟ್ಟರೆ ಸಾಲದು ಯಾಕೆಂದ್ರೆ ತರಬೇತಿ ಕೊಡೋರು ಮಗುವಿನ ಜೊತೆ ಹೆಚ್ಚು ಹೊತ್ತು ಇರ್ಲಿಕ್ಕೆ ಆಗೋದಿಲ್ಲ ಅತಿ ಹೆಚ್ಚು ಕಾಲ ಕಳೆಯೋದು ತಂದೆ ಅಥವಾ ತಾಯಿ ಅಥವಾ ಮಗುವನ್ನು ನೋಡ್ಕೊಳ್ತಕ್ಕಂತ ಮನೆಯ ಇತರ ಸದಸ್ಯರು ಅವ್ರಿಗೂ ಕೂಡ ನಾವು ತರಬೇತಿ ಕೊಡಬೇಕಾಗತ್ತೆ ಅವ್ರಿಗೂ ನಾವು ಕೌನ್ಸಿಲ್ ಮಾಡ್ತೀವಿ ಅವ್ರಿಗೆ ಮಗು ಜೊತೆ ಯಾವ ರೀತಿ ಮಾತಾಡಬೇಕು ಈಗ ನಾವು ತರಬೇತಿ ಕೊಡುವಾಗ ಮಗುನ ಮಾತ್ರ ಕರ್ಕೊಳ್ಳಲ್ಲ ರೂಮಲ್ಲಿ ಜೊತೆಯಲ್ಲಿ ಒಬ್ಬರು ಪೋಷಕರು ಇರಲೇಬೇಕು ಅಂದ್ರೆ ನೀವು ಹೇಳ್ದಂಗೆ ಮಗು ಜೊತೆ ಯಾರು ಅತಿ ಹೆಚ್ಚು ಸಮಯವನ್ನು ಕಳೀತಾರೆ ಅವರು ಮಗು ಜೊತೆ ಇರಲೇಬೇಕು ಸೊ ಚಿಕಿತ್ಸಕರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಅವರು ನೋಡ್ಕೋತಾರೆ ಸೊ ಚಿಕಿತ್ಸಕರು ಅವ್ರಿಗೂ ತಿಳಿಸ್ತಾರೆ ಈಗ ನಾನು ಒಂದು ಮುಕ್ಕಾಲ್ ಗಂಟೆ ಅಥವಾ ಒಂದ್ ಗಂಟೆ ಮಾಡಿದೀನಿ ಆಕ್ಟಿವಿಟೀಸ್ ತೋರ್ಸಿದೀನಿ ಯಾವ ರೀತಿ ಮಗುಗೆ ತರಬೇತಿ ಕೊಡ್ಬೇಕು ಅಂತ ದಿನದ ಮುಖ್ಯದ್ ಇಪ್ಪತ್ಮೂರು ಗಂಟೆ ಪೋಷಕರೇ ಮಗು ಜೊತೆ ಇರುವಂತದ್ದು ಸೊ ಹಂಗಾಗಿ ಟ್ರೀಟ್ಮೆಂಟ್ ಗೆ ಕರ್ಕೊಂಡು ಬಂದಿದ ತಕ್ಷಣ ಗುಣ ಆಗುತ್ತೆ ಬರೀ ಚಿಕಿತ್ಸಕರ್ ಕೆಲಸ ಅಂತ ಖಂಡಿತ ಹೇಳದ್ಲಾ ತಂದೆ ತಾಯಿ ರೋಲ್ ತುಂಬಾ ಮುಖ್ಯ ವಾಪಸ್ ಮನೆಗೆ ಹೋದ್ಮೇಲೆ ಇದೇ ರೀತಿ ಟ್ರೈನಿಂಗ್ ಅವರ ಮಗುಗೆ ಕೊಡಲೇಬೇಕಾಗತ್ತೆ ಅವ್ರ ಇಂಟ್ರಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಅದನ್ನ ನಾವು ಕಡೆಗಣಿಸ್ ಸಾಧ್ಯವೇ ಇಲ್ಲ ಯಾವ ಹಂತದಲ್ಲಿ ಕರ್ಕೊಂಡು ಬಂದ್ರೆ ನೀವು ಬಹಳ ಬೇಗ ಅವರಿಗೆ ಈ ಥೆರಪಿ ಎಲ್ಲ ಸ್ಟಾರ್ಟ್ ಮಾಡ್ತೀರಿ ಮತ್ತೆ ಗುಣಮುಖ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಶ್ರವಣ ದೋಷ ಎಲ್ಲ ಹುಟ್ಟಿದ ತಕ್ಷಣನೇ ಪತ್ತೆ ಹಚ್ಚಬಹುದು ಈಗ ಶ್ರವಣ ದೋಷ ಇದ್ರೆ ಪತ್ತೆ ಹಚ್ಚಿ ಕಿವಿಗೆ ಬೇಕಾದಂತ ಉಪಕರಣವನ್ನು ಅಂದ್ರೆ ಹಿಯರಿಂಗ್ ಏಡ್ ಅಥವಾ ಕಾಕ್ಲರ್ ಇಂಪ್ಲಾಂಟ್ ಏನೇ ಇರಬಹುದು ಅದನ್ನ ಹಾಕ್ಸಿದ ತಕ್ಷಣ ನಾವು ಮಾತಿನ ತರಬೇತಿನ ಸ್ಟಾರ್ಟ್ ಮಾಡಬಹುದು ಅದೇ ರೀತಿ ಈಗ ಬುದ್ಧಿಮಾಂದ್ಯತೆ ಮಗುಗಿದ್ರೆ ಆ ಮಗು ನೋಡಿದ ತಕ್ಷಣನೂ ನಮ್ಗೆ ಗೊತ್ತಾಗುತ್ತೆ ಮಗು ಚುರುಕಿಲ್ಲ ಅಥವಾ ತನ್ನ ಕೆಲಸಗಳನ್ನ ತನ್ನ ಮಾಡ್ತಾ ಇಲ್ಲ ಅಥವಾ ಸಮಯಕ್ಕೆ ತಕ್ಕಂತೆ ಅದು ಕೂತ್ಕೋತಾ ಇಲ್ಲ ನಿಂತ್ಕೊಳ್ಳೋದು ನಡಿಯೋದು ಎಲ್ಲ ನಿಧಾನ ಆಗಿದೆ ಅಂತ ಈಗ ಅದು ನಮ್ಗೆ ಮಗು ಹುಟ್ಟದಾಗಾನೇ ಗೊತ್ತಾಗುತ್ತೆ ಸೊ ಅಂತದ್ದೆಲ್ಲ ನಮ್ಗೆ ಮೊದಲೇ ಒಂದು ರೆಡ್ ಫ್ಲಾಕ್ಸ್ ಅಂತ ಹೇಳ್ತೀವಿ ಸಿಂಟಮ್ಸ್ ಬ್ರೈನ್ ಡ್ಯಾಮೇಜ್ ಸಿಂಪ್ಟಮ್ ಅದು ಅದರಿಂದ ಮುಂದೆ ಹೋಗಿ ಖಂಡಿತ ಮಗುಗೆ ಮಾತು ಅಥವಾ ಭಾಷೆ ಬೆಳವಣಿಗೆ ತಡ ಆಗಿ ಆಗುತ್ತೆ ಆಗ ನಾವು ಆದಷ್ಟು ಬೇಗ ಒಂದು ಮೂರ್ ತಿಂಗಳು ಆರು ತಿಂಗಳಿಂದನೂ ನಾವು ತರಬೇತಿ ಶುರು ಮಾಡಬಹುದು ಸಕ್ಸೆಸ್ ರೇಟ್ ಹೇಗಿದೆ ಸಕ್ಸೆಸ್ ರೇಟ್ ಅಂದ್ರೆ ನಾವು ಮಗು ಸೊಸೈಟಿಯಲ್ಲಿ ಈಗ ನಾರ್ಮಲ್ ಸ್ಕೂಲ್ಗೆ ಹೋಗಿ ಇನ್ನಿತರ ಮಕ್ಕಳಂತೆ ಓದು ಬರಹ ಎಲ್ಲ ಕಲಿಯುವಾಗ ಅದು ಸಾಧ್ಯ ಆದ್ರೆ ನಾವದನ್ನ ಸಕ್ಸೆಸ್ ಅಂತ ಪರಿಗಣಿಸ್ತೇವೆ ನಿರಂತರವಾಗಿ ತರಬೇತಿ ಕೊಟ್ರೆ ಸ್ಕೂಲ್ ಸೇರಿಸುವಂತ ವಯಸ್ಸಿಗೆ ಮಗು ಇನ್ನಿತರ ಮಕ್ಕಳ ಲೆವೆಲ್ಗೆ ಗೆ ಬೆಳೀತದೆ ಬರಹನ ಇನ್ನಿತರ ಮಕ್ಕಳ ತರನೇ ಮಾಡಬಹುದು ಈಗ ಸಮನ್ವಯ ಶಿಕ್ಷಣ ಇರೋದ್ರಿಂದ ನಾರ್ಮಲ್ ಸ್ಟೂಡೆಂಟ್ಸ್ ಜೊತೆಗೆ ಈ ಸ್ಪೆಷಲ್ ಚಿಲ್ಡ್ರನ್ ಅನ್ನು ಸೇರಿಸಿಕೊಳ್ಳೋ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ ಕಲ್ತ್ಕೋತ ಹೋಗ್ತಾರೆ ಆದ್ರೆ ಟೀಚರ್ಸಿಗೂ ಒಂದು ತರಬೇತಿ ಬೇಕಾಗತ್ತೆ ಯಾಕಂದ್ರೆ ಸ್ವಲ್ಪ ಪೇಷನ್ಸ್ ಬೇಕು ಈ ಮಕ್ಕಳನ್ನ ಹ್ಯಾಂಡಲ್ ಮಾಡುವಾಗ ಮತ್ತೆ ಸ್ವಭಾವತಃ ಇವ್ರು ಸ್ವಲ್ಪ ತುಂಟ್ರು ಇರ್ತಾರೆ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು ಎಲ್ಲೋ ಒಂದ್ ಕಡೆ ಇವರು ಸ್ಲೋ ಲರ್ನರು ಅಥವಾ ಏನೋ ಡಿಸೆಬಿಲಿಟಿ ಇದೆ ಅಂತ ನಾವು ಗುರುತಿಸಿದ್ರೆ ಅವರಲ್ಲಿ ತುಂಬ ಆಕ್ಟಿವ್ ಆಗಿರೋರು ಇರ್ತಾರೆ ನನ್ಗೇನು ಬೇಡ ಅಂತ ಸುಮ್ಮನೆ ಕೂರೋರು ಇರ್ತಾರೆ ಇಬ್ರು ಒಟ್ಟಿಗೆ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಟೀಚರ್ಸ್ಗೂ ನಾವು ಅರಿವನ್ನ ಉಂಟು ಮಾಡಿಸಲೇ ಬೇಕಾಗುತ್ತೆ ಅವ್ರ ಸ್ಕೆಡ್ಯೂಲ್ ಡಿಸ್ಟರ್ಬ್ ಆಗದೇನೆ ಈ ಮಕ್ಕಳನ್ನು ಇನ್ನಿತರ ಮಕ್ಕಳ ತರ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಜೊತೆಗೆ ಇವ್ರ ತೊಂದರೆಗಳ ನಾವು ಅವ್ರಿಗೆ ತಿಳಿಸಬೇಕಾಗತ್ತೆ ಮತ್ತೆ ವಾಕ್ ಭಾಷಾ ತಜ್ಞರಾಗಿ ನಾವು ಕ್ಲಾಸ್ ರೂಮ್ ಅಲ್ಲಿ ಕೂಡ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಅವ್ರಿಗೆ ಕೆಲವು ಟಿಪ್ಸ್ ಕೊಡ್ತೀವಿ ನಾವು ಮತ್ತೆ ಈ ಮಕ್ಕಳು ನಾರ್ಮಲ್ ಗೆ ಹೋದ್ರು ಆಮೇಲೆ ಕೂಡ ವಾಕ್ಭಾಷಾ ತಜ್ಞರ ಜೊತೆ ಕಾಂಟ್ಯಾಕ್ಟ್ ಇರ್ಲೇಬೇಕಾಗತ್ತೆ ಹೆಚ್ಚಾಗಿ ವೆಕೇಶನ್ ಟೈಮ್ ಅಲ್ಲಿ ಬರ್ತಾರೆ ಕೆಲವೊಂದು ತೊಂದರೆಗಳು ಇನ್ನೂ ಇರುತ್ತಲ್ಲ ಅದನ್ನ ಸರಿ ಮಾಡ್ತಾನೆ ಹೋಗ್ಬೇಕಾಗತ್ತೆ ಬಟ್ ಸ್ಕೂಲ್ ಸ್ಕೂಲ್ ಜೊತೆ ಜೊತೆಗೆ ಆಗುತ್ತೆ ಸೊ ಸ್ಕೂಲ್ ಹೋಗೋ ಟೈಮ್ ಅಲ್ಲಿ ಸ್ಪೆಷಲ್ ಎಜುಕೇಟರ್ ಬರುತ್ತೆ ಕರಿಕ್ಯುಲಮ್ ಸಪೋರ್ಟ್ ಸರ್ವಿಸಸ್ ಅಂತ ಕೊಡ್ತಾರೆ ಅಂದ್ರೆ ಸ್ಕೂಲ್ ನ ಈ ಸ್ವಲ್ಪ ಸುಲಭವಾಗಿ ಕಲಿಯೋದು ಹೇಗೆ ಯಾವ ರೀತಿ ಅಂತ ಅವರು ಹೇಳ್ಕೊಡ್ತಾರೆ ಪೋಷಕರಿಗೂ ಮತ್ತೆ ಸಾಮಾನ್ಯ ಟೀಚರ್ಸ್ ಗೆ ಕೂಡ ಸೊ ಇದೆಲ್ಲ ಕರೆಕ್ಟ್ ಆಗಿ ನಡೆದ್ರೆ ಖಂಡಿತ ಈ ಮಕ್ಕಳು ನಾರ್ಮಲ್ ಮಕ್ಕಳ ತರಾನೆ ಬೆಳಿಬಹುದು ಕಲಿಕಾ ತೊಂದರೆ ಕಂಡು ಬಂದಿದೆ ತರಬೇತಿ ಆಗಿದೆ ಮಗು ಚೆನ್ನಾಗಿ ಕಲಿತು ಮುಖ್ಯವಾಹಿನಿಯಲ್ಲಿ ಸೇರ್ಕೊಂಡಿದೆ ಅಂದಾಗ ಇದು ಪರ್ಫೆಕ್ಟ್ ಟ್ರೀಟ್ಮೆಂಟ್ ಅಂತ ನಿಮಗೂ ಸಮಾಧಾನ ಆಗುತ್ತೆ ಹೌದು ಈಗ ಕಲಿಕಾ ಆ ತರ ಹೇಳ್ಬಹುದು ಈಗ ಬುದ್ಧಿ ಮಾಂದ್ಯತೆ ಎಲ್ಲ ಇದ್ದಾಗ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗುತ್ತೆ ಅಂತ ನಾವು ಹೇಳಕ್ ಆಗಲ್ಲ ಇಂಡಿಪೆಂಡೆಂಟ್ ಆಗಿ ನಾವ್ ಅವ್ರನ್ನ ಸ್ವಾವಲಂಬಿಗಳಾಗಿ ಅಥವಾ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿ ಇರೋಂಗೆ ತನ್ನ ದೈನಂದಿನ ಕೆಲಸಗಳನ್ನೆಲ್ಲ ಮಾಡ್ತಾ ಬೇಕಾಗಿರೋಷ್ಟು ಕಲಿಕೆಯನ್ನು ಮಾಡೋದಕ್ಕೆ ನಾವು ಅವ್ರಿಗೆ ಸಹಕಾರ ನೀಡಬಹುದು ಈ ಕಾರ್ಯಕ್ರಮ ಕೇಳ್ತಾ ಇರತಕ್ಕಂತ ಪೋಷಕರಿಗೆ ಒಂದು ಕಿವಿ ಮಾತು ಹೇಳಬೇಕಲ್ಲ ಪೋಷಕರಿಗೆ ಏನ್ ಹೇಳ್ಬೇಕು ಇವತ್ತಿನ ದಿನದಲ್ಲಿ ಅಂತ ಹೇಳಿದ್ರೆ ಮಕ್ಕಳ ಜೊತೆ ಆದಷ್ಟು ಇಂಟ್ರಾಕ್ಷನ್ ಮಾಡಿ ಮತ್ತೆ ಅವರು ಯಾವುದೇ ಹಂತದಲ್ಲಿ ಮಾತು ನಿಧಾನ ಆಗಿದೆ ಅಂತ ಹೇಳಿದ್ರೆ ತಡಾ ಮಾಡದೆ ವಾಕ್ ಭಾಷಾ ತಜ್ಞರಲ್ಲಿ ತೋರಿಸಿ ಚಿಕಿತ್ಸೆಯನ್ನು ಪಡ್ಕೋಬೇಕು ಡಾಕ್ಟರ್ ಪ್ರಿಯಾ ಅವರೇ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಕೇಳುವುದರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಆಯುಷ್ ಐಸಿರಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಭಾಷಾ ತೊಂದರೆಗಳ ಕುರಿತು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಾಕ್ ಭಾಷಾ ವಿಭಾಗದ ಅಧ್ಯಾಪಕರಾದ ಡಾ ಪ್ರಿಯಾ ಎಂಬಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿದೆ ಮಾತು ಭಾಷೆ ಮತ್ತು ಶ್ರವಣ ಸಮಸ್ಯೆಯುಳ್ಳವರ ಪರೀಕ್ಷೆ ಮತ್ತು ಚಿಕಿತ್ಸೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಅಗ್ರ ಸಂಸ್ಥೆ ಅತ್ಯಾಧುನಿಕ ಉಪಕರಣಗಳನ್ನು ಉಪಯೋಗಿಸಿ ಪರೀಕ್ಷೆ ಮತ್ತು ಚಿಕಿತ್ಸಾ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಈ ಸಂಸ್ಥೆ ಹೆಸರುವಾಸಿಯಾಗಿದೆ ಸಂಪರ್ಕಿಸಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಒಂದು ಎರಡು ಐದು ಸೊನ್ನೆ ಎರಡು ಒಂದು ಸೊನ್ನೆ ಒಂಬತ್ತು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು